ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಈಗ ಮಾರ್ನಿಂಗ್ 10:30. ಸೊ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು. ಮೇನ್ ಚಿಕ್ಕೋನ್ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನಾನು ಬೇಗನೆ ಎಲ್ಲ ಕೆಲಸ ಮುಗಿಸಿರ್ತೀನಿ. ನೋಡಿ, ಅವನೇನೋ ಬರೆದು, ಅಂದರೆ ಕನ್ನಡ ಬರಿತಾ ಇದ್ದ, ಅದನ್ನು ಬರೆದ್ಬಿಟ್ಟು ತೋರಿಸ್ತಾ ಇದ್ದಾನೆ. ನಾನು ನಾಳೆ ಮಸಾಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ಕ್ವಾಂಟಿಟೀಲಿ ಹಾಕ್ತೀನಿ ಅಂತ ಈಗ ತೋರಿಸ್ಕೊಡ್ತೀನಿ, ಯಾಕಂದರೆ ತುಂಬ ಜನ ಕೇಳಿದರು. ಸೊ ನೋಡಿ, ನಾನೀಗ ಈ ಗ್ಲಾಸ್ ಅಳತೆಯಲ್ಲಿ 3.5 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ನೀವು ಯಾವ ರೈಸ್ ಬೇಕಾದರೂ ತಗೋಬೋದು. ನೆಕ್ಸ್ಟ್ ನಾನು ಅದೇ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ. 1 ಗ್ಲಾಸ್ ಉದ್ದಿನಬೇಳೆ ತಗೊಂಡಿದ್ದೀನಿ. ನೆಕ್ಸ್ಟು 1/2 ಗ್ಲಾಸ್ ಅಷ್ಟು ಕಡಲೆಬೇಳೆ. ಅದಾದಮೇಲೆ ನಾನು 1 ಚಮಚ ಮೆಂತ್ಯ ತಗೊಂಡಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಚೆನ್ನಾಗಿ ಒಂದು 3 ಸಾರಿ ಆದರೂ ತೊಳಿತೀನಿ, ಯಾಕಂದರೆ ಅವಲಕ್ಕಿ ಎಲ್ಲ ಒಂಥರ ಅಷ್ಟೊಂದು ಕ್ಲೀನ್ ಇರಲ್ಲ. ಸೊ ಒಂದು 3 ಸಾರಿ ತೊಳ್ಕೊಂಡಾದಮೇಲೆ ಒಂದು 6 ರಿಂದ 8 ಗಂಟೆಗಳ ಕಾಲ ನಾನು ನೆನೆಯಕ್ಕಿಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ 10:30 ನೆನೆಯಕ್ಕಿಟ್ಟಿದ್ದೆ. ಸೊ ಈಗ 6 ಗಂಟೆ ಆಗಿದೆ ಸಂಜೆ, ಯಾಕಂದರೆ ಚಳಿಗಾಲದಲ್ಲಿ ಹಿಟ್ಟು ಹುಳಿ ಬರಲ್ಲ ಮತ್ತು ದೋಸೆನೂ ಚೆನ್ನಾಗಾಗಲ್ಲ. ಸೊ ಆದಷ್ಟು ಬೇಗ ರುಬ್ಬಬೇಕು. ಬೇಸಿಗೆಯಲ್ಲಾದರೆ ಪರವಾಗಿಲ್ಲ, 9 ಗಂಟೆ 10 ಗಂಟೆಗೆ ರುಬ್ಬಿದ್ರು ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ದೋಸೆ ಆಗಲಿ ಇಡ್ಲಿ ಆಗಲಿ. ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂದರೆ ನೀವು ಮಿಕ್ಸಿಲಿ ರುಬ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ದೋಸೆ. ನುಣ್ಣಗೆ ರುಬ್ಕೋಬೇಕು ಆದಷ್ಟು. ಲಾಸ್ಟ್ ವ್ಲಾಗಲ್ಲಿ ನೀವು ಕೇಳ್ತಾ ಇದ್ರಿ ನೀವು ಯಾವ ಗ್ರೈಂಡರ್ನ ಯೂಸ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡ್ತಾ ಇರೋದು ಪ್ರೀತಿ ಗ್ರೈಂಡರು, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಲೇಟೆಸ್ಟಾಗಿ 3 ಸ್ಟೋನ್ಸ್ ಎಲ್ಲ ಬಂದಿದೆ, ಅಂದರೆ ಬೇಗ ರುಬ್ಬುತ್ತೆ ಇನ್ನೂ ಫಾಸ್ಟಾಗಿ. ಟಿಲ್ಟಿಂಗ್ ಬಕೆಟ್ ಬಂದಿದೆ. ಟಿಲ್ಟಿಂಗ್ ಬಕೆಟಲ್ಲಾದರೆ ಆರಾಮಾಗಿ ಹಿಟ್ಟನ್ನು ತೆಗಿಬೋದು ಈಸಿಯಾಗಿ. ಬಟ್ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಹಿಟ್ಟು ತೆಗಿಬೇಕಾದ್ರೆ. ನೋಡಿ, ಈಗ ಹಿಟ್ಟನ್ನು ರುಬ್ಕೊಂಡಾಯ್ತು. ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಂಡಿರೋ ಹಿಟ್ಟನ್ನು ನಾನು ಗ್ಯಾಸ್ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಹುಳಿ ಬರುತ್ತೆ ಸ್ಟೌವ್ ಮೇಲೆ ಇಟ್ಟರೆ, ಯಾಕಂದರೆ ಬಿಸಿ ಶಾಖ ಇರುತ್ತಲ್ಲ. ಸೊ ಹಾಗಾಗಿ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ, ಒಂಥರ ಉಕ್ಕು ಬಂದಿದೆ. ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ದೋಸೆ ಬರಲ್ಲ. ನಾನು ಪ್ಲೇಟ್ ಕೂಡ ಇಟ್ಟಿದ್ದೆ ಕೆಳಗಡೆ, ಅಕಸ್ಮಾತ್ ಉಕ್ಕಿ ಕೆಳಗಡೆ ಬಿದ್ದರೆ ಅಂತ, ಯಾಕಂದರೆ ಒಂದು 2-3 ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ಹಿಟ್ಟನ್ನು ತಕ್ಕೊಂಡು ಉಳಿದಿರೋದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನೈಟ್ ಉಪ್ಪೇನು ಸೇರಿಸಿರಲಿಲ್ಲ, ಡೈರೆಕ್ಟ್ ಹಾಗೆ ಹಿಟ್ಟನ್ನು ಇಟ್ಟಿದ್ದೆ ಅಷ್ಟೇ. ನೋಡಿ, ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನಾನು ಹದ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಜಾಸ್ತಿನೂ ಹಾಕ್ಕೋಬಾರ್ದು, ನೀರನ್ನು ಮೀಡಿಯಮ್ ಆಗಿರಬೇಕು. ನೆಕ್ಸ್ಟು ಪಲ್ಯಕ್ಕೆ ನಾನು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜ್ ಇರುತ್ತಲ್ಲ, ಬೇಗ ಚೆನ್ನಾಗಿ ಕುದಿಯಲ್ಲ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಉಪ್ಪು ಹಾಕೋದ್ರಿಂದ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ, ಅಂದರೆ ಬೇಗ ಬಿಡುತ್ತೆ. ನಾವು ಅರ್ಜೆಂಟಲ್ಲಿ ಇರ್ತೀವಿ, ಬೆಳಗ್ಗೆ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಸಿಪ್ಪೆ ಬೇಗ ಬಿಡಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಒಂದು 4 ವಿಜಿಲ್ ನಾನು ಕೂಗಿಸ್ಕೊಳ್ತಾ ಇದ್ದೀನಿ, ಪಲ್ಯ ಮಾಡೋಕೆ ಇಡ್ತಾ ಇದ್ದೀನಿ ಈಗ. ಸೊ ನೋಡಿ, ಪಲ್ಯ ಮತ್ತು ಚಟ್ನಿ ಆಲ್ರೆಡಿ ಆಯಿತು. ನೆಕ್ಸ್ಟ್ ನಾನು ದೋಸೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ತವ ಎಲ್ಲ ಹದ ಮಾಡ್ಕೊಂಡಿದ್ದೀನಿ, ಆಲೂಗಡ್ಡೆಯಿಂದ ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿದ್ದೀನಿ. ನೋಡಿ, ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶೇಪ್ ಅಂತ. ಮೇನ್ ದೋಸೆ ಮಾಡುವಾಗ ಶೇಪ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಹೇಗೆಗೂ ನಾವು ತೀಡಿದರೆ ಚೆನ್ನಾಗಿ ಬರಲ್ಲ ದೋಸೆ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ದೋಸೆ ಘಮ ಬರಬೇಕು ಅಂದರೆ ತುಪ್ಪ ಹಾಕಿದ್ರೇ ಅದೊಂದು ಟೇಸ್ಟು, ಜೊತೆಗೆ ಮಸಾಲೆ ದೋಸೆ ಘಮ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಹಚ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋದ್ರಿಂದ ನಾನು ಏನು ಹೇಳಿಲ್ಲ ಡೀಟೇಲಾಗಿ ಯಾವ ಥರ ಮಾಡೋದು ಅಂಥೇಳಿ ಕೆಂಪು ಚಟ್ನಿನ. ನೋಡಿ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮೇಲೆ. ಅದಾದಮೇಲೆ ಪಲ್ಯ ಕೂಡ ರೆಡಿಯಾಗಿದೆ. ಮಸಾಲೆ ದೋಸೆ ಘಮ್ ಅಂತ ಇತ್ತು, ಚಿಕ್ಕೋನಂತೂ ತುಂಬಾ ಇಷ್ಟಪಡ್ತಾನೆ ಇದನ್ನು. ಸೊ ಈಗ ಫಸ್ಟ್ ಅವನಿಗೆ ಮಾಡ್ಕೊಡ್ತಾ ಇದ್ದೀನಿ, ಹಸಿವು ಕೂಡ ಆಗಿತ್ತು ಅವನಿಗೆ. ನೋಡಿ, ಕಲರ್ ಕೂಡ ಸೇಮ್ ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಬಂದಿದೆ. ಮೇನ್ ಚಿಂಟುಗಂತೂ ತುಂಬಾ ಇಷ್ಟ ಮಸಾಲೆ ದೋಸೆ. ನಾನು ವೀಕ್ಲಿ ಮಾಡ್ತಾನೇ ಇರ್ತೀನಿ, ಬಟ್ ಯಾವಾಗಲಾದರೂ ಮಿಸ್ ಆದರೆ ಅವ್ನು ಕೇಳ್ತಾ ಇರ್ತಾನೆ ಯಾವಾಗ ಮಾಡ್ತೀಯಾ ಯಾವಾಗ ಮಾಡ್ತೀಯಾ ಅಂತ. ನೋಡಿ, ನೆಕ್ಸ್ಟ್ ದೋಸೆ ನಾನು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಯೂಸ್ ಮಾಡಲಿಲ್ಲ ಅಂದರೆ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೈನಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೋಟೆಲ್ ಸ್ಟೈಲ್ ಬಿಸಿ ಬಿಸಿಯಾದ ಮಸಾಲೆ ದೋಸೆ ರೆಡಿಯಾಯಿತು. ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳ್ಕೊಟ್ಟಿದ್ರು. ಅವಾಗಿಂದ ನಾನು ಇದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇವೆ ದೋಸೆ.
ಸೊ ತಿಂಡಿ ಕೆಲಸ ಎಲ್ಲ ಮುಗಿಯಿತು. ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಮಸಾಲೆ ದೋಸೆ, ಸೊ ನಾನು ಕೂಡ ತಿಂಡಿ ಮಾಡಿದೆ. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ಯಾಕಪ್ಪ ಇವರು ಸೀರೆ ಉಟ್ಕೊಂಡಿದ್ದಾರೆ ಅಂತ. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಲಿಲ್ಲ, ಸೊ ಬೇಕಾಗಿತ್ತು. ಸೊ ಸೀರೆಯಲ್ಲೇ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು ಅಂದ್ರೆ ನಮ್ಮನೆಯವರು, ಸೊ ಹಾಗಾಗಿ ಸೀರೆ ಉಟ್ಕೊಂಡಿದ್ದೀನಿ. ಬಟ್ ಕೆಲಸ ಇನ್ನೂ ಬಾಕಿ ಇದೆ ನೋಡಿ, ಕಿಚನ್ ಎಲ್ಲ ಅಲ್ಲಲ್ಲೇ ಕೆಲವೊಂದು ಐಟಮ್ಸ್ ಎಲ್ಲ ಹಾಗಾಗಿ ಇದೆ. ನಾನು ಮೇನ್ ಏನಂದರೆ ಎಲ್ಲಾದರೂ ನಮ್ಮನೆಯವ್ರು ಹೊರಗಡೆ ಹೋಗೋಣ ಅಂದರೆ ನಾನು ಫಸ್ಟ್ ರೆಡಿ ಆಗಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ. ಯಾಕಂದರೆ ಅವರು ಅರ್ಜೆಂಟ್ ಮಾಡ್ತಿರ್ತಾರೆ, ನಾನು ಸೀರೆ ಉಟ್ಕೊಳ್ತಾ ಇರ್ತೀನಿ, ಒಂದೊಂದು ಸಾರಿ ತುಂಬಾ ಗಡಿಬಿಡಿ ಆಗಿಬಿಡುತ್ತೆ. ಸೊ ಟೆನ್ಷನ್ ಬೇಡ ಅಂತ ಫುಲ್ ರೆಡಿ ಆಗಿ ಅವ್ರು ಬರೋವರೆಗೂ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಫೋಟೋ ಸ್ಟುಡಿಯೋಗೆ ಹೋಗಿ ಬರಬೇಕಾದ್ರೆ ನಾನು ನರ್ಸರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವರ್ಷನೇ ಆಯಿತು ನರ್ಸರಿ ಕಡೆ ಹೋಗೇ ಇಲ್ಲ ನಾನು, ಹಾಗೆ ಕೆಲವೊಂದು ಪಾಟ್ಸ್ ಎಲ್ಲ ಹಾಗೆ ಖಾಲಿ ಬಿದ್ದುಬಿಟ್ಟಿವೆ. ನನಗೆ ಗಿಡ ಅಂದರೆ ತುಂಬ ಇಷ್ಟ, ಆದರೆ ಒಂದೊಂದು ಸಾರಿ ನನಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ಫುಲ್ ಡೇ ಹೋಗಿಬಿಡುತ್ತೆ. ಸೊ ಹಾಗಾಗಿ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅಷ್ಟೊಂದು ಗಿಡ ಇಟ್ಕೊಂಡಿಲ್ಲ, ನನಗೆ ಎಷ್ಟು ಬೇಕು ಅಷ್ಟೇ ಅಲ್ಲೊಂದು ಇಟ್ಕೊಂಡಿದ್ದೀನಿ. ಸೊ ಕೆಲವೊಂದು ಪಾಟ್ ಎಲ್ಲ ಖಾಲಿ ಇವೆ, ಹಾಗಾಗಿ ಒಂದಿಷ್ಟು ಗಿಡ ತೊಗೊಂಡ್ಬರ್ಬೇಕು ಅಂದ್ಕೊಂಡಿದ್ದೀನಿ. ಶೋ ಫ್ಲವರ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದು. ಈಗ ಯೂಟ್ಯೂಬ್ದು ಕೆಲಸ ಇದ್ದೇ ಇರುತ್ತೆ, ವೀಡಿಯೋಸ್ ಮಾಡೋದಾಗಲಿ ಅಥವಾ ಎಡಿಟಿಂಗ್ ಕೆಲಸ ಇರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಗಿಡಗಳನ್ನು ಇನ್ನೂ ಜಾಸ್ತಿ ಬೆಳೆಸ್ಬೇಕು ಅಂತ ಆಸೆ ಇದೆ, ನೋಡೋಣ. ಟೆರೆಸ್ ಮೇಲೆ ನಮ್ಮದು ಹಾಫ್ ಟೆರೆಸ್ ಫುಲ್ ಖಾಲಿನೇ ಇದೆ, ಅಲ್ಲೆಲ್ಲ ಗಿಡ ಬೆಳೆಸ್ಬೇಕು ಅಂತ ತುಂಬಾ ಆಸೆ. ಬಟ್ ಏನಾಗುತ್ತೆ ಅಂದರೆ ಒಂದೆರಡು ಗಿಡ ಹಾಕಿರ್ತೀನಿ, ಮೇಂಟೆನೆನ್ಸ್ ಇಲ್ಲ ಅಂದರೆ ಅವು ಬಾಡ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಡ ಅಂದ್ಕೊಂಡು ನಾನು ಸದ್ಯಕ್ಕೆ ಯಾವ ಗಿಡನೂ ತಂದಿಲ್ಲ. ಬಟ್ ಅಲ್ಲೊಂದು ಚಿಕ್ಕ ಚಿಕ್ಕ ಪಾಟ್ಸ್ ಇದೆ, ಅದನ್ನೆಲ್ಲ ನಾನು ಕಂಪೌಂಡ್ ಮೇಲೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಕೆಲವೊಂದು ಪ್ಲೇಸಸ್ ಎಲ್ಲ ಹಾಗೆ ಖಾಲಿನೇ ಇದೆ ನಮ್ಮ ಪಾರ್ಕಿಂಗ್ ಏರಿಯಾದಲ್ಲಿ. ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ. ಮುಂದೆ ಇದ್ರೆ ಏನಾಗುತ್ತೆ, ನಾನು ಬಾಗಿಲು ತೊಳಿಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. ಬಟ್ ಪಾರ್ಕಿಂಗ್ ಏರಿಯಾದಲ್ಲಾದರೆ ಕಣ್ಣು ಮುಂದೆ ಗಿಡ ಎಲ್ಲ ಕಾಣ್ತಾ ಇರುತ್ತಲ್ಲ, ಅವಾಗ ಅವಾಗ ನಾನು ನೋಡ್ತಾ ಇರ್ತೀನಿ, ನೀರೆಲ್ಲ ಹಾಕ್ಕೊಳ್ತಾ ಇರ್ತೀನಿ. ಬಟ್ ಟೆರೆಸ್ ಮೇಲಾದರೆ ಏನಾಗುತ್ತೆ, ಒಂದೊಂದು ಸಾರಿ ಮೇಲ್ಗಡೆ ಹೋಗೋಕ್ಕಾಗಿರೋದಿಲ್ಲ, ಬಿಸಿಲು ಜಾಸ್ತಿ ಇರುತ್ತೆ, ಗಿಡಗಳಿಗೆ ನೀರು ಹಾಕೋಕ್ಕಾಗಿರೋದಿಲ್ಲ ಒಂದೊಂದು ಸಾರಿ, ಹಾಗಾಗಿ ಅಲ್ಲಿ ಬಾಡೋಗಿರುತ್ತೆ. ಪಾರ್ಕಿಂಗ್ ಏರಿಯಾದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿವೆ ನಾನು ಇಟ್ಟಿರೋ ಪಾಟ್ಸ್ ಎಲ್ಲ. ನಿನ್ನೆ ನೈಟ್ ಮಲಗಬೇಕಾದ್ರೆ ಗ್ರೈಂಡರೆಲ್ಲ ತೊಳೆದಿಟ್ಟಿದ್ದೆ. ಸೊ ಈ ಪ್ಲೇಸನ್ನು ನಾನು ಯಾವಾಗಲಾದರೂ ಒಂದು ಸಾರಿ ಅಷ್ಟೇ ಅಲ್ವಾ, ಅಂದರೆ ಒಂದೊಂದು ಸಾರಿ 15 ಡೇಸ್ ಆಗಿರುತ್ತೆ ಯೂಸ್ ಮಾಡಿರೋದಿಲ್ಲ. ಸೊ ಅಲ್ಲೆಲ್ಲ ಧೂಳು ಕೂತ್ಕೊಂಡಿರುತ್ತೆ, ಪ್ರತಿ ಸಾರಿ ಗ್ರೈಂಡರ್ ತೊಳೆದಾಗ ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಸೊ ಸಣ್ಣ ಪುಟ್ಟ ಕೆಲಸ ಇದೆ, ಪಾತ್ರೆ ಅಂತೂ ತೊಳೆದಿಟ್ಟಿದ್ದೀನಿ ಆಲ್ರೆಡಿ. ಈಗೇನಿದ್ರು ಕಿಚನ್ ಎಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೋಬೇಕು ನಾನು. 3 ಮಂತ್ಸ್ ಬ್ಯಾಕ್ ನಾನು ನಿಮಗೆ ವ್ಲಾಗಲ್ಲಿ ಹೇಳಿದ್ದೆ ಹೊಸ ಫಿಶ್ ತೊಗೊಂಡು ಬಂದಿದ್ದೀವಿ ಅಂಥೇಳಿ, 3 ಪೇರ್ಸ್ ತೊಗೊಂಡು ಬಂದಿದ್ವಿ. ಬಟ್ ಒಂದೊಂದೇ ಸತ್ತೋಯಿತು. ಸೊ ಈಗ ಒಂದೇ ಒಂದು ಪೇರ್ ತಂದಿದ್ದೀವಿ, ಯಾಕಂದರೆ ಅಷ್ಟೊಂದೆಲ್ಲ ಸತ್ತೋದ್ಮೇಲೆ ಒಂಥರ ಮನ್ಸು ಬೇಜಾರಾದಂಗೆ ಆಯಿತು. ಒಂದು ಪೇರ್ ತಂದಿದ್ದೀವಿ, 1 ವೀಕ್ ಆಯಿತು ನೋಡಿ, ಈ ಥರ ಇವೆ ಬ್ಲ್ಯಾಕ್ ಕಲರಲ್ಲಿ. ಆಲ್ಮೋಸ್ಟ್ 1 ವೀಕ್ ಆಯಿತು, ಏನೂ ಆಗಿಲ್ಲ. ಯಾಕಂದರೆ ಅದು ಪದೇ ಪದೇ ಸತ್ತೋಗ್ತಾ ಇದ್ದರೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ, ಸುಮ್ಮನೆ ತಂದಮೇಲೆ ಸತ್ತೋಗ್ತಾವಲ್ಲ ಅಂದ್ಕೊಂಡು. ಒಂದೊಂದು ಸಾರಿ ಅಂತೂ ಒಂದೇ ದಿವಸಕ್ಕೂ ಸತ್ತೋಗಿದ್ದು ಇವೆ ಫಿಶಸ್ಸು. ಸೊ ಇಂಟ್ರೆಸ್ಟೇ ಬರಲ್ಲ ಆ ಥರ ಆದಾಗ. ಇದೊಂದು ಪೇರ್ ತಂದಿದ್ದೀವಿ ಆ ಥರ ಆದಮೇಲೆ ನೋಡಿ, ಬ್ಲ್ಯಾಕ್ ಕಲರಲ್ಲಿವೆ. ಲಾಸ್ಟ್ ಟೈಮ್ ಗೋಲ್ಡ್ ಕಲರಲ್ಲಿದ್ವು. ಒಂಥರ ಖುಷಿ ಅನಿಸುತ್ತೆ, ನಾವು ಟಿ ವಿ ನೋಡ್ಕೊಂಡು ಈ ಕಡೆ ಕೂತ್ಕೊಂಡಾಗ ಇವೆಲ್ಲ ಓಡಾಡೋದು ನೋಡಿದರೆ ಒಂಥರ ಏನೋ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಬನ್ನಿ, ಈಗ ನಾನು ಆಲ್ರೆಡಿ ಹೇಳ್ದಂಗೆ ಈಗ ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ, ಜೊತೆಗೆ ನರ್ಸರಿಗೂ ಕೂಡ ಹೋಗಬೇಕು. ಯಾಕಂದರೆ ಪದೇ ಪದೇ ಹೋಗೋಕ್ಕಾಗಲ್ವಲ್ಲ, ಅಲ್ಲೇ ಹತ್ತಿರ ಇರೋದ್ರಿಂದ ಅಲ್ಲಷ್ಟು ಹೋಗಿ ಅದೊಂದು ಕೆಲಸ ಮುಗಿಸ್ಕೊಂಡು ಬರ್ತೀನಿ ನಾನು. ಸೊ ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಲೋಕೀಸ್ಗೆ ಬಂದಿದ್ದೀವಿ. ಇದು ನರ್ಸರಿ ನೇಮು, ಎಂಟ್ರಿ ಆದ ತಕ್ಷಣ ಈ ಥರ ಇದೆ, ಸ್ಮಾಲ್ ಸ್ಮಾಲ್ ಪ್ಲ್ಯಾಂಟ್ಸ್ ಇತ್ತು ಸ್ಟಾರ್ಟಿಂಗು. ನನಗೆ ಮೇನ್ ಬೇಕಾಗಿದ್ದು ನಾನು ಮನೆ ಒಳಗಡೆ ಸ್ಟೆಪ್ಸ್ ಹತ್ತಿರ ಸ್ಮಾಲ್ ಸ್ಮಾಲ್ ನಾನು ಪಾಟ್ಸ್ ಇಟ್ಟಿದ್ದೀನಿ, ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನನಗೆ ಗಿಡ ಬೇಕಾಗಿತ್ತು. ನನಗೆ ಮನೆ ಒಳಗಡೆ ಸ್ಟೆಪ್ಸ್ ಹತ್ತಿರ ಇಡೋಕ್ಕೆ ಸ್ಮಾಲ್ ಪ್ಲ್ಯಾಂಟ್ಸ್ ಬೇಕಾಗಿತ್ತು. ಬಟ್ ಅವ್ರು ಹೇಳಿದರು ಬಿಸಿಲು ಬೀಳಲೇಬೇಕು, ಯಾವುದೇ ಗಿಡ ಆದ್ರೂ ಸ್ವಲ್ಪ ಆದರೂ ಅದಕ್ಕೆ ಬಿಸಿಲು ಬೇಕೇ ಬೇಕು ಅಂತ ಅಂದರು. ಸೊ ನೋಡ್ತಾ ಇದ್ದೆ ಯಾವುದು ನಾನು ಫೈನಲ್ ಮಾಡಬೇಕು ಅಂತ. ತುಂಬಾ ವೆರೈಟೀಸ್ ಇದ್ವು, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಆಗ್ತಾ ಇತ್ತು. ನೋಡಿ, ನಾನು ಪ್ರತಿ ಸಾರಿ ಇಲ್ಲೇ ಬರೋದು, ಏನಾದರೂ ಕೆಲಸ ಇದ್ದಾಗ ಇಲ್ಲಿ ಬಿಗ್ ಬಜಾರ್ ಕೂಡ ಹತ್ತಿರ ಆಗುತ್ತೆ, ನಾನು ಹೋಗೋವಾಗ ಬರೋವಾಗ ಇದು ಲೋಕಿ ಸಿಗುತ್ತಲ್ಲ, ಹಾಗಾಗಿ ನಾನು ಬರೋವಾಗ ಒಂದೆರಡು ಯಾವುದಾದ್ರೂ ಸಣ್ಣದಾದರೂ ಸರಿ ಯಾವುದಾದ್ರೂ ಒಂದೆರಡು ಪಾಟ್ ತೊಗೊಂಡು ಹೋಗಿರ್ತೀನಿ ಚಿಕ್ಕ ಗಿಡಗಳನ್ನ. ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ. ಮನೆಗೆ ಹೋಗೋ ಅರ್ಜೆಂಟಲ್ಲಿದ್ದೆ, ಸೊ ಹಾಗಾಗಿ ಅರ್ಜೆಂಟಲ್ಲಿ ನಾನು ವಿಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ. ನೋಡಿ, ನನಗೆ ಈ ಹ್ಯಾಂಗಿಂಗ್ ಪಾಟ್ಸಲ್ಲಿ ಹಾಕಿರೋ ಗಿಡಗಳು ಇಷ್ಟ ಆಯಿತು. ಮೇಲೆ ನನಗೆ ಮೇನ್ ಬಾಲ್ಕನಿಗೆ ಈ ಥರ ಗಿಡ ಬೇಕಾಗಿತ್ತು, ಅಂದರೆ ಅದು ಕೆಳಗಡೆ ಗಿಡ ದೊಡ್ಡದಾದ್ಮೇಲೆ ಜೋತು ಬೀಳುತ್ತಲ್ಲ ಅದೊಂಥರ ಲುಕ್ ಅನಿಸುತ್ತೆ ನಾವು ಹ್ಯಾಂಗ್ ಮಾಡಿದಾಗ. ಸೊ ಫೈನಲ್ ಆಗಿ ನಾನು 3 ಪ್ಲ್ಯಾಂಟ್ಸ್ನ ತೊಗೊಂಡಿದ್ದೀನಿ.
ನನಗೆ ಇನ್ನೂ ತೊಗೊಳ್ಳೋದಿತ್ತು, ಬಟ್ ಮನೆಗೆ ಹೋಗೋ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ನಾನು ಜಸ್ಟ್ ಹ್ಯಾಂಗ್ ಮಾಡೋಕ್ಕೆ ಅಂತ 3 ಪ್ಲ್ಯಾಂಟ್ಸ್ ತೊಗೊಂಡೆ ಅಷ್ಟೇ. ನೋಡಿ, ಅರೆ ಬಿಸಿಲು ಬೇಕೇ ಬೇಕು ಅಂತ ಹೇಳಿದರು. ನಾನು ಅಂದ್ಕೊಂಡಿದ್ದೆ ಈ ಪ್ಲ್ಯಾಂಟ್ಸ್ನೆಲ್ಲ ಸ್ಟೆಪ್ಸ್ ಹತ್ರ ಇಟ್ಟರೆ ಪರವಾಗಿಲ್ಲ, ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಆದರೂ ಬಿಸಿಲು ಬೇಕೇ ಬೇಕು ಅಂತ ಅಂದಿದ್ದರಿಂದ ನಾನು ಜಾಸ್ತಿ ಪ್ಲ್ಯಾಂಟ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ನನಗೆ ಮೇನ್ ಮನೆ ಒಳಗಡೆ ಇಡೋಕ್ಕೇ ಪ್ಲ್ಯಾಂಟ್ಸ್ ಬೇಕಾಗಿದ್ವು, ಬಟ್ ಬಿಸಿಲು ಒಳಗಡೆ ಬರೋದಿಲ್ವಲ್ಲ, ಹಾಗಾಗಿ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ನೆಸಸರಿ ಇತ್ತು ನನಗೆ ಬಾಲ್ಕನಿಯಲ್ಲಿ 3 ಪ್ಲ್ಯಾಂಟ್ಸು. ನಾನು ತುಂಬ ಸಾರಿ ದಾಸವಾಳದ ಗಿಡ ತೊಗೊಂಡು ಹೋದೆ, ಬಟ್ ಸರಿಯಾಗಿ ಬರಲೇ ಇಲ್ಲ. ಸ್ವಲ್ಪ ದಿವಸ ಒಂದೆರಡು ಹೂ ಬಿಟ್ಟಂಗೆ ಆಗ್ತಾ ಇತ್ತು, ಆಮೇಲೆ ಒಂಥರ ಹುಳ ಹತ್ತಂಗಾಗಿ ಹೋಗಿ ಬಿಡ್ತಾ ಇತ್ತು. ಸೊ ಹಾಗಾಗಿ ನಾನೀಗ ದಾಸವಾಳದ ಗಿಡ ತೊಗೊಂಡೇ ಹೋಗಿಲ್ಲ. ಬಟ್ ಗುಲಾಬಿ ಗಿಡ ಮಾತ್ರ ಚೆನ್ನಾಗಿ ಬಂದಿದೆ, ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ. ಸೊ ನೋಡಿ, ಎಷ್ಟೊಂದು ವೆರೈಟೀಸ್ ಇತ್ತು, ಯಾವ್ದು ತೊಗೋಬೇಕನ್ನೋ ಒಂದು ಕನ್ಫ್ಯೂಷನ್ ಕೂಡ ಆಗ್ತಾ ಇತ್ತು. ಹತ್ತಿರನೇ ಇರೋದ್ರಿಂದ ಮತ್ತೆ ಒಂದು ಸಾರಿ ನಾನು ನರ್ಸರಿಗೇ ಬಂದು ಎಲ್ಲ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಗಡಿಬಿಡಿಲಿರೋದ್ರಿಂದ ಜಸ್ಟ್ ಒಂದು 3 ಪ್ಲ್ಯಾಂಟ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ನಾನು ನೋಡಿ, ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಹೆಚ್ಚಾಗಿ ಮಳೆಗಾಲದಲ್ಲಿ ಪಾಟಲ್ಲಿ ನಾವು ಗಿಡ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮಣ್ಣು ಗೊಬ್ಬರ ಕೂಡ ಇಲ್ಲಿ ಸಿಗುತ್ತೆ. ನಾನು ಇಲ್ಲೇ ಒಂದು ಮೂಟೆ ತೊಗೊಂಡು ಹೋಗಿದ್ದೆ ಲಾಸ್ಟ್ ಟೈಮು. ಸೊ ಚೆನ್ನಾಗಿರುತ್ತೆ, ಎರೆಹುಳ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಗೊಬ್ಬರ. ನಾನು ಆಲ್ಮೋಸ್ಟ್ ನರ್ಸರಿಗೆ ಬಂದು 1 ವರ್ಷನೇ ಆಯಿತು. ಲಾಸ್ಟ್ ನಾನು ನವೆಂಬರ್ ಡಿಸೆಂಬರಲ್ಲಿ ಬಂದಿದ್ದೆ ಅನಿಸುತ್ತೆ, ಅದಾದಮೇಲೆ ಈ ಕಡೆ ಬರೋಕೆ ಆಗಿರಲಿಲ್ಲ. ಸೊ ನೋಡಿ, ಯಾಕಂದರೆ ತುಂಬಾ ಪ್ಲ್ಯಾಂಟ್ಸ್ನ ತೊಗೊಂಡು ಹೋಗಿದ್ದೆ ನಾನು ಲಾಸ್ಟ್ ಟೈಮ್ ಬಂದಾಗ. ಈಗ ಜಸ್ಟ್ ಅಷ್ಟೊಂದೇನು ತೊಗೊಂಡಿಲ್ಲ ನಾನು, ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ, ಇನ್ನೂ ಮನೆಗೆ ಹೋಗಬೇಕಷ್ಟೇ. ಸೊ ಜಸ್ಟ್ ಸಿಟಿಯಿಂದ ಬಂದ್ವಿ, ತುಂಬ ದಿನದಿಂದ ಕೆಲವೊಂದು ಕೆಲಸ ಎಲ್ಲ ಪೆಂಡಿಂಗ್ ಇದ್ವು ಚಿಕ್ಕ ಪುಟ್ಟ. ಸೊ ಅದೆಲ್ಲ ಮುಗಿಸ್ಕೊಂಡು 3 ಪಾಟ್ ತೊಗೊಂಡು ಬಂದೆ ನಾನು, ಸ್ಮಾಲ್ ಪ್ಲ್ಯಾಂಟ್ಸ್ದು. ಸುಮ್ಮನೆ ಒಂದೇ ಸಾರಿ ತಂದು ಕೆಲವೊಂದು ಸಾರಿ ಎಲ್ಲ ಒಣಗೋಗ್ಬಿಡುತ್ತೆ ಗಿಡ. ನೋಡೋಣ, ಇದೊಂದು 3 ಹಾಕೋಣ ಪಾಟಲ್ಲಿ, ಅದಾದಮೇಲೆ ನೋಡೋಣ ಅಂದ್ಕೊಂಡು ನಾನು ಜಸ್ಟ್ ಅದಷ್ಟು ತೊಗೊಂಡೆ. ನಾನು ತೊಗೊಂಡಿರೋ 3 ಪ್ಲ್ಯಾಂಟ್ಸನ್ನು ನಾನು ಬಾಲ್ಕನಿಯಲ್ಲಿ ಮೇಲ್ಗಡೆ ಹ್ಯಾಂಗ್ ಮಾಡಿದ್ವಿ, 3 ಪಾಟಲ್ಲಿ ಒಣಗೋಗಿವೆ ಗಿಡಗಳು. ಸೊ ಹಾಗಾಗಿ ಅಲ್ಲಿ 3 ಪ್ಲ್ಯಾಂಟ್ಸ್ನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ಜಾಗ ಫುಲ್ ಖಾಲಿ ಖಾಲಿ ಅನಿಸ್ತಾ ಇದೆ. ಮುಂಚೆ ಗಿಡ ಹಾಕಿದಾಗ ತುಂಬ ಚೆನ್ನಾಗಿ ಅನಿಸೋದು ಕೆಳಗಡೆ ನಿಂತು ನೋಡಿದಾಗ. ಸೊ ಅಲ್ಲಿ ತುಂಬಾ ಒಂಥರ ಬರೀ ಪಾಟ್ ಅಷ್ಟೇ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೋದಾಗ ತೊಂದರೆ ಆಯಿತು ಅಂತ. ಸೊ ಫೈನಲಾಗಿ ಇವತ್ತು ತೊಗೊಂಡು ಬಂದೆ ನಾನು. ಹಾಗೆ ನಾನು ತಂದಿರೋ 3 ಪ್ಲ್ಯಾಂಟ್ಸ್ ಇವೆ ನೋಡಿ, 3 ಪ್ಲ್ಯಾಂಟ್ಸ್ ತೊಗೊಂಡಿದ್ದೀನಿ. ಇವು 3 ಹ್ಯಾಂಗ್ ಮಾಡೋಕ್ಕೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 3 ತೊಗೊಂಡಿದ್ದೀನಿ. 3 ನಾನು ಸ್ವಲ್ಪ ಕಟ್ ಮಾಡಿ ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ತೀನಿ. ಉಳಿದಿರೋ ಈ 3 ಪಾಟ್ಸ್ನ ನಾನು ಇಲ್ಲೇ ಇಡ್ಬೇಕು ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮಸಾಲೆ ದೋಸೆನ ನೀವು ಕೂಡ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ನಾನು ತುಂಬ ದಿವಸದಿಂದ ಇದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಗ್ಗೆ ಏನಿಸ್ತು ಅಂತ ಹೇಳಿ ಬರೆದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಷ್ಟು ಬೇಗ ಸಿಗೋಣ ಮತ್ತು ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.